ಡೈರೆಕ್ಟರ್ ಅಂತ ನನಗೆ ಕಾಣ್ತಾ ಇಲ್ಲ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾ ಕಷ್ಟಜೀವಿ ಇದ್ದಾರೆ, ಕಷ್ಟಜೀವಿ ಕಷ್ಟಪಟ್ಟು ಮತ್ತೆ. ದುಡಿತಾ ಇದ್ದಾರೆ ಅಂತಂದ್ರೆ ನಾನು ಈ ಅಗ್ರಿಕಲ್ಚರ್ ಮಾಡ್ಕೊಂಡೆ ಈಗ 3 ಸಿನಿಮಾ ಮಾಡಿದ್ದೀನಿ. ನಾನು ಮರಣಮ್ ಅನ್ನೋ ಒಂದು ಸಿನಿಮಾ ನಮ್ಮ ಅರುಣ್ ಅವರೇ ಹೀರೋ ಆಗಿ ಮಾಡ್ಕೊಂಡು ಮಾಡಿದ್ದೆ. ಇವರು ಕೂಡ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಲೀಡ್ ರೋಲ್ ಮಾಡಿದ್ರು. ಮೈ ನೇಮ್ ಇಸ್ ಡಾಲ್ ಡೇವಿಲ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ. ಮೇ ಬಿ ಅದು ಜನವರಿ ಮುಂಚೆ ಮುಂಚೆ ರಿಲೀಸ್ ಆಗುತ್ತೆ. ಇನ್ಸಿಡೆಂಟ್ ಅನ್ನೋದೊಂದು ಆಲ್ಮೋಸ್ಟ್ ಫೈರ್ ಅಂಡ್ ಏನ್ ಮೂವಿ ಆ ಟೈಪ್ ಅಲ್ಲಿ ಮಾಡಿದ್ದೀವಿ. ಅರುಣ್ ಸರ್ ಮನೆಯಲ್ಲಿ ಊಟ ಮಾಡ್ಕೊಂಡು ಚಿರು ಜೊತೆ ಈಗ ತೋಟದ ಪಯಣ ಮಾಡ್ತಾ ಇದೀವಿ. ಚಿರು ನೀವು ಕುತ್ಕೋಬಹುದಾ? ಕಟ್ ಆಗಿದ್ರೆ ನಮ್ಮನ್ನ ಕೇಳ್ಬೇಡಿ ಸ್ನೇಹಿತರೆ. ಚಿರು ಜೊತೆ ನಾನು ಜೋಕಾಲಿ ಆಡ್ತಾ ಇದ್ದೀನಿ. ಮರಣ ಮೂವೀಸ್ ಸೀನು ಇದೇ ಜಾಗದಲ್ಲಿ ಮಾಡಿದ್ದಾರೆ ಅರುಣ್ ಸರ್ ಅವರು. ಮರಣ ಮೂವಿಲಿ ಒಂದು ನೈಟ್ ಸೀಕ್ವೆನ್ಸ್ ಬರುತ್ತೆ, ನೈಟ್ ಫೈಟ್ ಸೀಕ್ವೆನ್ಸ್. ಅದ್ ಬಂದು ನಾವು ನೈಟ್ 12 ಗಂಟೆ 1 ಗಂಟೆ ಟೈಮಲ್ಲಿ ಇಲ್ಲೇ ಮಾಡಿದ್ದು ಇದೇ ಜಾಗ. ಸೊ ಇಲ್ಲೇ ಇದೇ ರೋಡಲ್ಲಿ ಬಿದ್ದು ಒದ್ದಾಡಿದ್ದು. ಕಲ್ಲು ಇದೆಯಲ್ಲ ಅದ್ರ ಮೇಲೇನೆ ಒಂದು ಪೊಲೀಸ್ ಸೀನ್ ಇರುತ್ತೆ. ಇವರು ನಮ್ಮ ಮರಣಂ ಮೂವಿ ಡೈರೆಕ್ಟರ್ ಮಹೇಶ್ ಅಂತೇಳಿ. ನೆಕ್ಸ್ಟ್ ಅವ್ರದೇ ಅಂತ ಪ್ರಾಜೆಕ್ಟ್ಸ್ ಹೋಗ್ತಾ ಇದಾವೆ ನೋಡಿ. ಇದೇ ಅವ್ರದೇ ಒಂದು ಫಾರ್ಮಿಂಗ್ ಲ್ಯಾಂಡ್, ಫ್ಲವರ್ ಬೆಳೆದಿದ್ದಾರೆ. ನಮ್ ಕಡೆ ಇದು ಬ್ಲೂ ಡೈಸಿ ಅಂತ ಹೇಳಿ ಇದು ಜಾಸ್ತಿ ಬೆಳೀತಾರೆ. ನಮ್ ಜೊತೆ ಮರಣ ಮೂವೀಸ್ ಡೈರೆಕ್ಟರ್ ಸರ್ ಇದಾರೆ. ನಾನು ಅರುಣ್ ಸರ್ ಇಂಟರ್ವ್ಯೂ ಮಾಡ್ಬೇಕಂತ ಬಂದಿರೋದು. ಗೋಪಾಲ್ ಸರ್ ಸಿಕ್ಕರು ಅವ್ರ ಜೊತೆ, ಹಾಗೆ ನಮ್ಗೆ ಡೈರೆಕ್ಟರ್ ಸರ್ ಸಿಕ್ಕರು. ಸರ್, ನಮ್ಗೆ ನಮ್ಮ ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ ಜೊತೆ ಮಾತಾಡ್ತಾ ಇದೀವಿ. ಮೊದಲನೇದಾಗಿ ನನ್ನ ಪರಿಚಯ ಎಲ್ರಿಗೂ ಹೊಸ್ತು, ಮುಂದೆ ನನ್ನ ಪರಿಚಯ ನಾನು ಮಾಡ್ಕೋಬೇಕು ಅನ್ಕೋತೀನಿ. ನಾನು ಹೇಳ ಬಯಸೋದು ಏನಂದ್ರೆ, ಈಗ ಎಲ್ಲ ಕನ್ನಡಾಭಿಮಾನಿಗಳಿಗೆ ನನ್ನ ವಂದನೆಗಳು. ನಾನು ಮರಣಮ್ ಅನ್ನೋ ಒಂದು ಸಿನಿಮಾ ನಮ್ಮ ಅರುಣ್ ಅವರೇ ಹೀರೋ ಆಗಿ ಮಾಡ್ಕೊಂಡು ಮಾಡಿದ್ದೆ. ಇವರು ಕೂಡ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಲೀಡ್ ರೋಲ್ ಮಾಡಿದ್ರು. ಈಗ ನೆಕ್ಸ್ಟ್ 2 ಪ್ರಾಜೆಕ್ಟ್ ಮಾಡಿದ್ದೀನಿ. ಮೈ ನೇಮ್ ಇಸ್ ಡಾಲ್ ಡೇವಿಲ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ. ಮೇ ಬಿ ಅದು ಜನವರಿ ಮುಂಚೆ ಮುಂಚೆ ರಿಲೀಸ್ ಆಗುತ್ತೆ. ಇನ್ಸಿಡೆಂಟ್ ಅನ್ನೋದೊಂದು ಆಲ್ಮೋಸ್ಟ್ ಫೈರ್ ಅಂಡ್ ಏನ್ ಮೂವಿ ಆ ಟೈಪ್ ಅಲ್ಲಿ ಮಾಡಿದ್ದೀವಿ. ಅದು ಫೆಬ್ರವರಿ 9ಗೆ ಬರ್ತಾ ಇದೆ ಎಲ್ಲರ ಮುಂದೆ. ಸ್ಟೋರಿ ಬಗ್ಗೆ 2 ಹರರ್ ಸ್ಟೋರಿಗೆ ಅವಾಗೆ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಟ್ರೈಲರ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ, ಮುಂದೆ ಗೊತ್ತಾಗುತ್ತೆ. ಆಗ ಸಿಗೋಣ ಎಲ್ರು. ವೀಕ್ಷಕರೇ, ಇನ್ಸಿಡೆಂಟ್ ಅಂತ ಒಂದು ಮೂವೀಸ್ ಬರ್ತಾ ಇದೆ. ಫೆಬ್ರವರಿ 9ಗೆ ರಿಲೀಸ್ ಆಗೋ ಒಂದು ಸಂಭವ ಕೂಡ ಇದೆ. ಡೈರೆಕ್ಟರ್ ಅಂತ ನನಗೆ ಕಾಣ್ತಾ ಇಲ್ಲ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಕಷ್ಟಜೀವಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತಂದ್ರೆ ನಾನು ಈ ಅಗ್ರಿಕಲ್ಚರ್ ಮಾಡ್ಕೊಂಡೆ ಈಗ 3 ಸಿನಿಮಾ ಮಾಡಿದ್ದೀನಿ. ನಾನು ಫಾರ್ಮರ್, ಬಿಸ್ನೆಸ್ ಮ್ಯಾನ್. ಸೊ ಅದರಿಂದ ನನಗೆ ಅಗ್ರಿಕಲ್ಚರ್ ವ್ಯವಸಾಯನೇ ನನ್ನ ಜೀವನ. ಇದನ್ನ ನಂಬ್ಕೊಂಡೆ ನಾನು ಏನ್ ಬೇಕಾದ್ರೂ ಮಾಡೋದು. ನನ್ನ ಮುಂದಿನ ಬೆಳವಣಿಗೆ ಆಗ್ಲಿ, ನಮ್ಮ ಜೀವನ ನಡೆಯೋದಕ್ಕಾಗ್ಲಿ ನನಗೆ ವ್ಯವಸಾಯ ನಂಬಿಕೆ. ಅದರಿಂದ ನಾನು ಒಬ್ಬ ಫಾರ್ಮರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಗ್ರೇಟ್ ಸರ್. ನಿಮ್ಮ ಹೀಗೆ ಸಿನಿ ಪ್ರಯಾಣ ಮುಂದುವರಲಿ ಸರ್. ಹಾಗೆ ನಿಮ್ಮ ಮೂವೀಸ್ ಕೂಡ ನಾವು ರಿಲೀಸ್ ಆಗೋ ಡೇಟಲ್ ನಾವು ಕೂಡ ನಿಮ್ ಬಂದು ಇಂಟರ್ವ್ಯೂ ಮಾಡ್ಲಿ ಅಂತ ಮಾಡ್ತೀವಂತ. ಓಕೆನಾ ಸರ್? ನಾವು ಕೂಡ ಬರ್ತೀವಿ. ಅರುಣ್ ಸರ್ ಅವರ ಮಗ ಚಿರು. ಹಾಯ್ ಚಿರು, ಹೇಗಿದ್ಯಾ? ಪಪ್ಪ ಹೀರೋ ಆಗಿದ್ದಾರೆ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಅರುಣ್ ಸರ್ ಅವ್ರ ತೋಟಕ್ಕೆ ಹೋಗ್ತಾ ಇದೀವಿ. ಅರುಣ್ ಸರ್ ಮನೇಲಿ ಊಟ ಮಾಡ್ಕೊಂಡು ಚಿರು ಜೊತೆ ಈಗ ತೋಟದ ಪಯಣ ಮಾಡ್ತಾ ಇದೀವಿ. ಚಿರು, ಇದನ್ನ ತೋಟ ಏನ್ ಹಾಕಿದ್ದಾರೆ ಹೊಲದಲ್ಲಿ? ಅರುಣ್ ಸರ್ ತೋಟ ಹೇಗಿದೆ ಬನ್ನಿ, ತೋರ್ಸ್ಕೊಂಡು ಬರ್ತೀವಿ. ಹಾಗೆ ನಮ್ ಜೊತೆ ನಮ್ಮ ಇನ್ನೊಬ್ಬ ಕ್ಯಾಮರಾಮ್ಯಾನ್ ಕಿರಣ್ ಕೂಡ ಇದಾರೆ. ಚೆನ್ನಾಗಿ ಅನಿಸ್ತಾ ಇದೆ ನನ್ಗೆ, ಯಾಕಂದ್ರೆ ತುಂಬಾ ದಿನಗಳಿಂದ ಅರುಣ್ ಸರ್ ಅವರಿಗೆ ಮೀಟ್ ಆಗ್ಬೇಕಂತ ನಂದು ಒಂದ್ ಕನಸಿತ್ತು, ಅದು ಇವತ್ತ ಪೂರ್ಣ ಆಗಿದೆ. ಸರ್, ಹೀರೋ ಹೀರೋ ಅಂದ್ರೆ ಹೇಗೆ ಇರ್ತಾರೆ, ನಮ್ ತರ ಇರ್ತಾರ ಬೇರೆ, ಅವ್ರು ಹೆಂಗಿರ್ತಾರೆ ಅಂತ ಒಂದು ನೋಡಿ. ಇದು ಐಶ್ವರ್ಯ ಅಂತೇಳಿ ಫ್ಲವರ್ ಸೇವಂತಿ ಇದೆಯಲ್ಲ, ಅದರಲ್ಲಿ ಇನ್ನೊಂದು ವೆರೈಟಿ ಸೇವಂತಿಯಲ್ಲಿ ಇನ್ನೊಂದು ವೆರೈಟಿ ಸೇವಂತಿಲಿ ಐಶ್ವರ್ಯ ಅಂತೇಳಿ. ಇದು ಕಟ್ ಫ್ಲವರ್ಸ್ ಡೆಕೋರೇಷನ್ ಹೋಗುತ್ತೆ. ಆಕ್ಚುಲಾಗಿ ಫಂಕ್ಷನ್ಸ್ ಹಬ್ಬ ಏನ್ ಮಾಡ್ತೀವೋ ಅದಕ್ಕೆ ಹೋಗೋದಿಲ್ಲ ಇದು. ಮ್ಯಾರೇಜಸ್ ಆತರ ಕಟ್ ಫ್ಲವರ್ಸ್. ಇದು ಲೆಂತ್ ಇದು ಬರುತ್ತೆ, ಸ್ಟೆಮ್ ಬರುತ್ತಲ್ಲ ಲೆಂತ್ ನೋಡಿ ಕಾಣುತ್ತೆ ನೋಡಿ, ಆತರ ಲೆಂತ್ ಬರುತ್ತೆ. ಒಂದು 8-9 ಒಂದು ಅಪ್ ಟು 10 ವರ್ಗೂ ಹಾಕ್ತಾರೆ ಒಂದು ಬಂಚ್ಗೆ. ಅದು ಕಟ್ ಫ್ಲವರ್ಸ್ ಕಟ್ಟಿ ಈ ತರ ಬಂಚಸ್ ಹೋಗುತ್ತೆ. ಇದು ಎಲ್ಲ ಬಂಚಸ್ ಇದು ಅಂದ್ರೆ ಸರ್ ಇದು ಒಂದೇ ಡೆಕೋರೇಷನ್ಗೆ ಇದು ಡೆಕೋರೇಷನ್ ಮಾತ್ರ ಇಲ್ಲ. ಅಲ್ಲಿ ಅಲ್ಲಿ ನೋಡಿಸ್ತೀನಿ. ಇದು ಮನೆಗೆ ಈಗ ನಾರ್ಮಲ್ ಆಗಿ ಈ ಜನವರಿ ಟೈಮಲ್ಲಿ ಅವರೇಕಾಯಿ ಅಂತಿರಲ್ಲ, ಅವರೇಕಾಯಿ ಅದು. ಇದು ಚೀರು ಹಾಕಿರೋ ಅವರೇಕಾಯಿ ಬಳ್ಳಿಗಳು ಇವೆಲ್ಲ ನೋಡ್ತಾ ಇರೋದು. ಚೀರು ಮತ್ತೆ ಅವ್ರ ರಥ ಹಾಕಿದಾರಂತ ಅವರೇಕಾಯಿ. ಇದು ಇದು ಅಲಹಾಬಾದ್ ಸಫೇಡ ಅಂತೇಳಿ. ಇನ್ನೇನ್ ಹಾಕಿದಿರ ಚಿರು, ತೋರ್ಸು. ಇದು ಮನೆಗೆ ಬೆಂಡೆಕಾಯಿ ಬೆಳ್ಕೋತೀವಿ ಸುಮ್ನೆ, ಇವೆಲ್ಲ ಮನೆಗೇನೆ ಮನೆಗೋಸ್ಕರ.
ಅದು ಮಾತ್ರ ಮಾರ್ಕೆಟಿಂಗ್ ಆಗುತ್ತೆ ಫ್ಲವರ್ಸ್. ಇದು ಬೀಟ್ರೂಟ್ ಗೋವಾ, ಬೀಟ್ರೂಟ್ ಗೋವಾ, ಬೀಟ್ರೂಟ್ ಸೇಬೆಕಾಯಿ, ಸೇಬೆ ಹಣ್ಣು ಅಂತೀರಲ್ಲ, ಇದು ಬೀಟ್ರೂಟ್ ಕಲರ್ ಇರುತ್ತೆ. ಯಾವುದು ಇದು ಕೂಡ ಡೆಕೋರೇಷನ್ ಹೋಗುತ್ತಲ್ಲ, ಇದೇನಿದು ಏನಿದು ಯಾವ? ಇದು ಗೋಲ್ಡನ್ ರಾಡ್ಸ್, ಗೋಲ್ಡನ್ ರಾಡ್ಸ್. ಇದೇನು ಸರ್ ಡೆಕೋರೇಷನ್? ಡೆಕೋರೇಷನ್ ಅಲ್ಲ. ಇನ್ನೇನಿದೆ ಚಿರು? ಇದು ಬ್ಲೂ ಡೈಸಿ ಹೇಳಿದ್ವಲ್ಲ, ಬ್ಲೂ ಡೈಸಿ ಸರ್. ಇದೇನು ಸರ್ ಉಪಯೋಗ? ಇದೆಲ್ಲ ಡೆಕೋರೇಷನ್. ಸೀರೆ ನೀವು ಕುತ್ಕೋಬಹುದಾ? ಕಟ್ಟಾಗಿ ಬಿದ್ರೆ ನಮ್ಮನ್ನ ಕೇಳ್ಬೇಡಿ ಸ್ನೇಹಿತರೆ. ಚಿರು ಜೊತೆ ನಾನು ಜೋಕಾಲಿ ಆಡ್ತಾ ಇದ್ದೀನಿ. ನಾನು ಚಿಕ್ಕನಿದ್ದಾಗ ತುಂಬಾ ಜೋಕಾಲಿ ಆಡ್ತಿದ್ದೆ. ಕಟ್ಟಾಗಿ ಬಿದ್ರೆ ಕೇಳ್ಬೇಡಿ. ಕಟ್ಟಾಗಿ ಬಿದ್ದೆ ಯಾವಾಗ ಕಟ್ಟಾಗುತ್ತೆ ಗೊತ್ತಿಲ್ಲ. ಚಿರು ಆಡೋದಕ್ಕೆ ಮಾಡಿರೋದು ಇದು. ಚೆನ್ನಾಗಿದೆ ಚಿರು ನಿನ್ ಜೋಕಾಲಿ. ನೆರಳೆ ಹಣ್ಣು ಇದೆಯಲ್ಲ, ಅದು ಮರ ನೆರಳೆ ಹಣ್ಣಿನ ಮರ. ಇದು ಒಂದ್ ಸತಿ ಫಸ್ಟ್ ಟೈಮ್ ಬಿಟ್ಟಾಯ್ತು ಆಲ್ರೆಡಿ ಫ್ರೂಟ್ಸ್. ಜಮ್ ನೆರಳೆ ಅಂತಾರಲ್ಲ, ಜಮ್ ನೆರಳೆ ಅಂತ ಬೆಳಿತೀವಿ ನಾವು. ಆಲ್ಮೋಸ್ಟ್ ನಮ್ಮೂರ್ ಕಡೆ, ರಾಯಚೂರ್ ಕಡೆ, ಗಂಗಾ ಕಡೆ ನೋಡಿದ್ವಿ. ನೀವ್ ಆ ಕಡೆ ಹೋದ್ರಂದ್ರೆ ಒಂದು 1 ಕಿಲೋಮೀಟರ್ಗೆ ಕಂಟಿನ್ಯೂಸ್ ಬರೀ ಭತ್ತ ಇರುತ್ತಲ್ಲಿ. ನಮ್ದು ಭತ್ತ ಬೆಳಿತೀವಿ. ಓಕೆ. ಸೊ ರೈಸ್ ನಾವು ಕೊಳ್ಳೋದಿಲ್ಲ, ಮನೇಲಿ ಬೆಳೆದಿದ್ದೆ ರೈಸ್ ಯೂಸ್ ಮಾಡೋದು. ಇವನು ನನ್ನ ಮಗ ಚಿರಂತ್ ಅಂತೇಳಿ, 2nd standard ಓದ್ತಿದ್ದಾನೆ. ಏನ್ ಚಿರು, ಹೆಂಗಿತ್ತು ಸ್ಕೂಲ್ ಅಲ್ಲ? ಚೆನ್ನಾಗಿತ್ತ? ಇಷ್ಟೇ ನನ್ನ ಜೀವನ ಲೈಫ್, ಹಿಂಗ್ ಹೋಗ್ತಾ ಇದೆ, ಸಾಕ್ತಾ ಇದೆ. ಇಲ್ಲಿ ರಾಮಫಲ ಇದೆ ನೋಡಿ, ರಾಮಫಲ, ರಾಮಫಲ ಪ್ಲಾಂಟ್, ರಾಮ್ ಸೀತಾಫಲ. ರಾಮ್ ಸೀತಾಫಲ ಅಲ್ಲ ಸರ್ ಇದು? ಅಂತಿದ್ಯಾ ಕಾಯಿ ಸರ್? ಇವತ್ತೇ ಸರ್ ಫಸ್ಟ್ ಟೈಮ್ ನೋಡಿರೋದು. ಇನ್ನು ಕಾಯಿ ಇನ್ನು ದೊಡ್ಡದಾಗುತ್ತದೆ. ಅಂದ್ರೆ ಸೀತಾಫಲ ತರಾನೇ ಇರುತ್ತೆ, ಫುಲ್ ಹೆವಿ ಸ್ವೀಟ್ ಇರುತ್ತೆ. ಸೀತಾಫಲಗಿಂತ ಜಾಸ್ತಿ ಸ್ವೀಟ್ ಇರುತ್ತೆ. ಚಿರು ಏನೋ ತೋರಿಸ್ತಾನಂತೆ, ಅದಕ್ಕೆ ಹೋಗ್ತಾ ಇದೀವಿ. ಇದು ಅಂಜೂರ, ಅಂಜೂರ ಡ್ರೈ ಫ್ರೂಟ್. ಸ್ವೀಟ್ ಇರುತ್ತೆ. ಹೆಂಗೆ ತಿನ್ಬೇಕು ಸರ್? ಏನಿಲ್ಲ ನೋಡಿ, ಫಿಕ್ಸ್ ಇದೆಯಲ್ಲ ಇದು. ಓ, ಪುದೀನ ಸೊಪ್ಪ. ಇದು ಲಕ್ಷ್ಮಣ ಫಲ ಅಂತಾರಲ್ಲ ಸರ್, ಲಕ್ಷ್ಮಣ ಫಲ ಅಂತಾರೆ, ಇದೇ ಫಸ್ಟ್ ಬಂದಿರೋದು. ಲಕ್ಷ್ಮಣ ಫಲ ಇದೇನು ಸರ್, ಹಣ್ಣಾಗುತ್ತವ? ಇದು ಹಣ್ಣಾದ್ರೆ ಸೇಮ್ ಸೀತಾಫಲ ಇದೆಯಲ್ಲ ಸೇಮ್ ಹಂಗೆ ಇರುತ್ತೆ, ಬಟ್ ಇದು ಹುಳಿ ಇರುತ್ತೆ ಸ್ವಲ್ಪ. ಸರ್ ಎಲ್ಲ ಓಕೆ, ಇದು ಯಾಕೆ ಸರ್, ಏನ್ ಸರ್ ಇದು ಗೊತ್ತಾಗ್ಲಿಲ್ಲ. ದೃಷ್ಟಿ ಆಗದೆ ಇರ್ಲಿ ಅಂತ ಹೇಳಿ ದೃಷ್ಟಿ ಗೊಂಬೆ ಅಂತ ಹೇಳಿದ್ರು. ಅಂದ್ರೆ ಏನ್ ಸರ್ ಉಪಯೋಗ? ಈಗ ಯಾರಾದ್ರೂ ಸಡನ್ ಆಗಿ ಒಂದ್ ಹೇಳ್ತಾರೆ, ಎಲ್ಲದಕ್ಕಿಂತ ಡೇಂಜರ್ ಅಂದ್ರೆ ನಮ್ಮ ಒಂದು ಮನುಷ್ಯರ ಕಣ್ಣು ದೃಷ್ಟಿ ಅಂತಾರೆ. ಸೊ ತೋಟ ಎಲ್ಲ ಬೆಳೆ ಮೇಲೆ ಯಾರ್ದು ಕಣ್ಣು ಬೀಳಿದೆ ಫಸ್ಟ್ ಇದನ್ ಮೇಲೆ, ಇಲ್ಲಿ ಇದನ್ನ ನೋಡಿದಾಗ ಅವ್ರ ದೃಷ್ಟಿ ಏನಿದೆಯೋ ಅದು ಇದ್ರ ಮೇಲೆ ಹೋಗುತ್ತೆ, ತೋಟಕ್ಕೆ ಏನೋ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಹಳ್ಳಿ ಕಡೆ ಅಂದ್ರೆ ಒಂದು ಸೆಕ್ಯೂರ್ ತರ ನಂಬಿಕೆ. ಇದೆ ಅರುಣ್ ಸರ್ ಅವರ ಮನೆ. ನೀವು ಮೇನ್ ರೋಡ್ ಡೈರೆಕ್ಟ್ ಆಗಿ ಒಳಗಡೆ ಬಂದ್ರೆ ಒಂದು 1.5 kilometer ಆಗುತ್ತೆ ಅಷ್ಟೇ. ಇಲ್ಲಿ ಬಂದ್ರೆ ರೈಟ್ ಸೈಡ್ ಅಲ್ಲಿ ಅರುಣ್ ಸರ್ ಮನೆ ಇದೆ, ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಈಗಾಗಲೇ ಅರುಣ್ ಸರ್ ಅವ್ರ ಇಂಟರ್ವ್ಯೂ ಮುಗಿಸ್ಕೊಂಡು ಅವ್ರ ಮನೇಲಿ ಊಟ ಮಾಡ್ಕೊಂಡು ಅವ್ರ ತೋಟ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಅರುಣ್ ಸರ್ ಜೊತೆ ಹೋಗ್ತಾ ಇದೀವಿ. ಅರುಣ್ ಸರ್ ನಮ್ಗೆ ಸರ್ಜಾಪುರ ಅವ್ರಿಗೂ ಬಿಡೋದಕ್ಕೆ ಬರ್ತಾ ಇದ್ದಾರೆ. ನಮ್ ಜೊತೆ ನನ್ನ ತಮ್ಮ ಆಕಾಶ್ ಅವ್ರು ಕೂಡ ಇದಾರೆ, ಮತ್ತೆ ಇನ್ನೊಬ್ರು ನಮ್ ತಮ್ಮ ಆಗ್ಬೇಕು ಇವರು ಕೂಡ, ಕಿರಣ್ ಅವ್ರು ಕೂಡ ಇದಾರೆ. ವಿಡಿಯೋ ಮಾಡುವಾಗ ಇಬ್ರು ನನ್ನ ಜೊತೆಲಿ ಇರ್ತಾರೆ. ಯಾವತ್ತು ಇವತ್ತಿನ ಒಂದು ವಿಡಿಯೋ ಮೇಕಿಂಗ್ಗೆ ಡಿಒಪಿ ಆಕಾಶ್ ಮತ್ತೆ ಕಿರಣ್. ನಮ್ ವಿಲೇಜ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ವಿಲೇಜ್ ತುಂಬಾ ಶಾಂತ ಇದೆ, ಮತ್ತೆ ನೇಚರ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಪ್ಲೇಸ್. ಓಕೆ, ಅಲ್ಲಿ ಶೂಟಿಂಗ್ ಮಾಡಬಹುದು ಯಾವ್ದಾದ್ರು ಮೂವಿ ಆತರ ಇದೆ ಪ್ಲೇಸ್ ಅಲ್ಲಿ. ಮಾಡ್ತೀರಾ? ಮಾಡ್ಬೇಕು ನೆಕ್ಸ್ಟ್ ಯಾವ್ದಾದ್ರು ಒಂದು. ವಿಲೇಜ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಫ್ಲವರ್ಸ್ ಇಷ್ಟ ಆಯ್ತಾ? ಆಕ್ಚುಲ್ ಆಗಿ ನಮ್ಮೂರಲ್ಲಿ ಫುಲ್ ಫ್ಲವರ್ಸ್ ಇರುತ್ತೆ, ಓನ್ಲಿ ಡೆಕೋರೇಷನ್ ಫ್ಲವರ್ಸ್, ಡೆಕೋರೇಟಿಂಗ್ ಪರ್ಪಸ್ ಹೋಗುತ್ತೆ. ಕಟ್ ಫ್ಲವರ್ಸ್ ಫ್ಲವರ್ ನೋಡ್ಬೇಕಂತ ನೋಡಾಯ್ತಾ? ಬ್ಲೂ ಡೈಸಿ ಮತ್ತೆ ನೋಡಿರ್ಲಿಲ್ಲ ಇಷ್ಟ ದಿವಸ? ಬ್ಲೂ ಡೈಸಿ ಅಂತಾರೆ ಅದು, ಟ್ಯೂಬ್ ರೋಸ್ ಈ ತರ ಹೂವ ಇದೆ. ಟ್ಯೂಬ್ ರೋಸ್ ಎಲ್ಲ ಕಮ್ಮಿ, ಸೇವಂತಿ
ಸೇವಂತಿ ಎಲ್ಲ ಸ್ವಲ್ಪ ಕಮ್ಮಿ, ಬ್ಲೂ ಡೈಸಿ ಜಾಸ್ತಿ ಇದೆ, ಗೋಲ್ಡನ್ ರಾಡ್ ಸ್ವಲ್ಪ ಹಾಕಿದ್ದಾರೆ, ಗೋಲ್ಡನ್ ರಾಡ್ ಈಸಿ. ಸೊ ಬಟ್ ರೇಟ್ ಹೆಂಗಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಅದು 30 ರುಪೀಸ್ ಬಂಚ್ಗೆ ಹೋಗುತ್ತೆ ಅಷ್ಟೇ, 10 ರುಪೀಸ್ 15 ರುಪೀಸ್ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ಕಮ್ಮಿ ಬೆಳೀತಾರೆ. ಬ್ಲೂ ಡೈಸಿ ಎಲ್ಲಾನು ಇಷ್ಟು ದಿವಸ ಒಂದು 20 ರುಪೀಸ್ 10 ರುಪೀಸ್ 30 ರುಪೀಸ್ ಇತ್ತು, ಲಾಸ್ಟ್ ವೀಕ್ ಎಲ್ಲ 180 ರುಪೀಸ್ ಇತ್ತು. ಈಗ ನೆಕ್ಸ್ಟ್ ನಾಳೆಯಿಂದ ರೇಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಇದು ಈ ಥರ ಸ್ವಲ್ಪ ಇದಿರೋದ್ರಿಂದ ಬ್ಲೂ ಡೈಸಿ ಬೆಳೀತಾರೆ. ಬಟ್ ಇಲ್ಲೂ ಪ್ರಾಬ್ಲಮ್ ಒಂದಿದೆ, ಎಲ್ಲ ಕಡೆ ಬ್ರೋಕರ್ಸ್ ಇದಾಗಿರೋದ್ರಿಂದ ರೈತರಿಗೆ ತುಂಬ ಸ್ವಲ್ಪ ಕಮ್ಮಿ ಸಿಗೋದು. ಆ ಆರ್ಡರ್ಸ್ ಇಷ್ಟು ದಿವಸ ಕೊಡ್ತಿದ್ದವ್ರು ಏನಪ್ಪ ಅಂತಂದ್ರೆ ಬ್ರೋಕರ್ಸ್ ಅವ್ರಿಗೆ ಡೈರೆಕ್ಟ್ ಕೊಡ್ತಾರೆ. ಈಗ 100 ರುಪೀಸ್ ಇದೆ ಅಂದರೆ ನಿನಗೆ ಅವ್ರು ರೇಟ್ ಹೇಳೋದಿಲ್ಲ, ಅವ್ರು ಏನು ರೇಟ್ ಹೇಳ್ತಾರೋ ಅಷ್ಟೇ. ಡೈರೆಕ್ಟ್ ತೆಗಿಯೋರು ನಿಮಗೆ ರೇಟ್ ಹೇಳೋದಿಲ್ಲ, ಯಾಕಂದರೆ ಬ್ರೋಕರ್ಸ್ ಏನು ರೇಟ್ ಹೇಳಿರ್ತಾರೋ ಅನ್ನೋ ಒಂದು ಪ್ರಾಬ್ಲಮ್ಗೋಸ್ಕರ ಅವ್ರು ನಿಮಗೆ ರೇಟ್ ಹೇಳೋದಿಲ್ಲ. ನಮಗೆ ರೇಟೇ ಗೊತ್ತಿರೋದಿಲ್ಲ. 100 ರುಪೀಸ್ ಹೋದರೂ ಇವರು 20 ರುಪೀಸ್ ಕೊಟ್ಟರೆ 20 ರುಪೀಸ್ ತೊಗೋಬೇಕಾಗಿದ್ದು ಅಷ್ಟೇ, ಮಾರ್ಕೆಟ್ ರೇಟ್ 20 ಇದೆ ಅಂತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಬ್ರೋಕರ್ಸ್ ಇಲ್ಲ ಅಂದರೆ ಸೂಪರ್, ತಲೆನೋವಿಲ್ಲ, ಒಳ್ಳೆ ರೇಟ್ ಸಿಗುತ್ತೆ, ಒಳ್ಳೆ ಇದಿದೆ. ಮುಂದೆ ಎಲ್ಲ ಇದ್ದಿಲ್ಲ, ಈಗೆಲ್ಲ ಬ್ರೋಕರ್ಸ್ ಸ್ಟಾರ್ಟ್ ಆಗಿ ಅವರು ಇದಾಗ್ತಿದ್ದಾರೆ. ಕಷ್ಟಪಟ್ಟು ಬೆಳೆದ ರೈತನಿಗೆ ಒಂದು 10 ರುಪೀಸ್ 20 ರುಪೀಸ್ ಸಿಕ್ತಿದೆ. ಟೋಟಲಾಗಿ ಹೇಳ್ತೀನಿ, ನಾನು ಪ್ರಾಫಿಟ್ ಹೇಳ್ತಿಲ್ಲ, ಬಟ್ ಏನೂ ಮಾಡಿದೆ. ಇಲ್ಲಿ ನಮ್ಮ ಹತ್ರ ತೆಗೆದು ಇನ್ನೊಬ್ಬರಿಗೆ ಚೇಂಜ್ ಓವರ್ ಮಾಡೋದು, ಅವ್ರಿಗೆ ಮೋರ್ ದೆನ್ 50 ರುಪೀಸ್ 100 ರುಪೀಸ್ ಎಲ್ಲ ಸಿಗ್ತಿದೆ. ಈ ಥರ ಇದೆ, ರೈತ ಬೆಳೆದಿರೋ ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅವ್ನಿಗೆ ಲಾಸೇ ಆಗುತ್ತೆ. ಈ ಥರ ಆಗ್ತಿದೆ. ಮುಂದೆ ಎಲ್ಲ ಚೆನ್ನಾಗಿತ್ತು, ಬ್ರೋಕರ್ ಯಾರು ಇಲ್ಲದೇ ಇರೋದಕ್ಕೆ ಮುಂದೆ ಚೆನ್ನಾಗಿ ಒಳ್ಳೆ 100 ರುಪೀಸ್ ಮಾರ್ಕೆಟ್ ಇದೆ ಅಂದರೆ ನಮ್ಗೆ 100 ಅಂತಲೇ ಹೇಳ್ತಿದ್ರು. ಒಂದು 90 ರುಪೀಸ್ಗಾದರೂ ಫ್ಲವರ್ಸ್ ಹೋಗ್ತಿತ್ತು, 100ಗೂ ಹೋಗ್ತಿತ್ತು. 100 ಇದ್ದರೆ ಅಟ್ಲೀಸ್ಟ್ 90 ತಗೋತಿದ್ರು. ಈಗ 100 ಇದ್ದರೆ 10-20 ರುಪೀಸ್ ತಗೋತಿದ್ದಾರೆ, ನಮಗೆ ಮಾರ್ಕೆಟ್ ರೇಟ್ 20 ಇದೆ ಅಂತ ಈ ಥರನೇ ಹೇಳ್ತಿದ್ದಾರೆ. ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ. ತೊಗರಿ ಬೆಳೆದಿದ್ದಾರೆ ನೋಡಿ, ಇದೇ ತೊಗರಿ. ಬಟ್ ನಮ್ಮ ಕಡೆ ತೊಗರಿ ಈ ಥರ ಇರೋದಿಲ್ಲ ಅಣ್ಣ, ನಮ್ಮದು ಚೇಂಜ್ ಸ್ವಲ್ಪ. ಸರ್ ಇದು ತೊಗರಿ ಅಂತಂದ್ರೆ ಇದು ಯಾವಾಗ ಸರಿದ ಹೈಬ್ರಿಡ್ ಅಲ್ವಾ? ಹೈಬ್ರಿಡ್ ಕಾಯಿ ನೋಡಿ ಜಾಸ್ತಿ ಇದೆಯಲ್ಲ. ಸರ್ ಮನೆಯಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು, ಹಳ್ಳಿ ಊಟ ಸಿಟಿಗೆ ಬಂದು ಸಿಗುತ್ತೆ ಅಂತ ನಂದು ಭರವಸೆ ಇದ್ದಿದ್ದಿಲ್ವಾ. ಇಲ್ಲಿಂದ ಬೆಂಗಳೂರಿಂದ ಒಂದು 25 ಕಿಲೋಮೀಟರ್ ಇದೆ. ಇಲ್ಲಿ ಸರ್ ಅವ್ರು ಅರುಣ್ ಸರ್ ಅವ್ರು ಇರ್ತಾರೆ ತಮಿಳ್ನಾಡು ಅಂತ. ಸರ್ ಹತ್ರ ವಿಡಿಯೋ ಮಾಡ್ಕೊಳಕ್ ಬಂದಿದ್ದೀವಿ ಅವ್ರ ಇಂಟರ್ವ್ಯೂ ತಗೊಳಕ್ಕೆ. ಅವ್ರು ಸರ್ ಅವ್ರು ಅವ್ರ ಮನೆಯಲ್ಲಿ ಊಟ ರೆಡಿ ಮಾಡಿಸಿದ್ರು, ಪೂರ್ತಿ ಹಳ್ಳಿ ಊಟ. ನಾನು ಫಸ್ಟ್ ಓದ್ತೀನಿ, ಎಷ್ಟು ಒಂದು ಟಿಕೆಟ್ಗೆ 1,000 ರೂಪಾಯಿ ಇದ್ದರೂ ಪರವಾಗಿಲ್ಲ. ನಾನು ತುಂಬಾ ನೋಡ್ಬೇಕಂತ ದಿವಸ ಕೇಳ್ತೀನಿ ಸರ್ ಅವರಿಗೆ, ಯಾವಾಗ ಮೀಟ್ ಆಗ್ತಾರೆ ಸರ್, ನಿಮ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಆಗುತ್ತೆ, ವೇಟ್ ಮಾಡಿ ವೇಟ್ ಮಾಡಿ, ತುಂಬಾ ಕಾಯ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಅನಿಸಿತ್ತು ಸರ್ ಅವರಿಗೆ, ಧನ್ಯವಾದಗಳು. ಮತ್ತು ಅಕ್ಕವರಿಗೆ ಸರ್ ಅವರ ಊರಿಂದ ಕೊಡಿಯಾಲಮಿಂದ ನಾವು ಈಗ ಸರ್ಜಾಪುರ್ ರೋಡ್ ಕಡೆ ಹೋಗ್ತಾ ಇದೀವಿ ಅರುಣ್ ಸರ್ ಮತ್ತೆ ನಾವು. ತುಂಬಾ ಚೆನ್ನಾಗಿದೆ ಅವ್ರ ವಿಲೇಜು, ಮತ್ತೆ ಇನ್ನೊಂದ್ಸಲ ಬರ್ಬೇಕಂತ ನನಗೂ ಕೂಡ ಅನಿಸ್ತಾ ಇದೆ ಸರ್ ವಿಲೇಜ್ಗೆ. ಸರ್ ಅವರು ನೆಕ್ಸ್ಟ್ ಫ್ರೀ ಇದ್ರೆ ಡೆಫಿನೆಟ್ಲಿ ಅವ್ರ ಊರಿಗೆ ಮತ್ತೊಂದ್ಸಲ ಬಂದು ವಿಸಿಟ್ ಮಾಡ್ತೀವಿ. ತುಂಬಾ ಖುಷಿ ಆಯ್ತು ಇವತ್ತು ಅರುಣ್ ಸರ್ ಅವ್ರ ವಿಲೇಜ್ಗೆ ಮತ್ತೆ ಅವ್ರ ಮನೇಲಿ ಊಟ ಮಾಡೋದು. ಬೆಳಗ್ಗೆ ಬಂದು ಇದೇ ಪಕ್ಕದಲ್ಲಿ ಹೋಟ್ಲ ನಾವು ಅರುಣ್ ಸರ್ ಮತ್ತೆ ನಾವು ಟೀ ಕುಡ್ಕೊಂಡಿವಿ. ಅರುಣ್ ಸರ್ ಅವರು ತಮಿಳ್ನಾಡು, ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಇವಾಗ. ತುಂಬಾ ಚೆನ್ನಾಗಿದೆ ಅರುಣ್ ಸರ್ ಊರ್ ಕಡೆ, ಸುಮಾರು ಗಾರ್ಮೆಂಟ್ಸ್ ಕಂಪನಿಗಳು ಕೂಡ ಇದಾವೆ, ತುಂಬಾ ಡೆವಲಪ್ಮೆಂಟ್ ಇದೆ ಏರಿಯಾ. ಮತ್ತೆ ಇಲ್ಲಿ ಜಾಗ ರೇಟ್ ಅಂತೂ ಕೇಳಬೇಡಿ ಜಾಸ್ತಿ ಇದೆ ನೋಡಿ, ಅಕ್ಕಪಕ್ಕ ನಿಮ್ಗೆ ಕಂಪನಿಗಳು ಕಾಣ್ತಾ ಇದಾವೆ ಇಲ್ಲಿ. ಮರಣ ಮೂವೀಸ್ ಸೀನು ಇದೇ ಜಾಗದಲ್ಲಿ ಮಾಡಿದ್ದಾರೆ ಅರುಣ್ ಸರ್ ಅವರು. ಮರಣ ಫೈಟ್ ನೈಟ್ ಫೈಟ್ ಒಂದು ಬರುತ್ತಲ್ಲ ಮರಣ ಮೂವಿಲಿ ಮಾಡಿರೋ ನೋಡಿ ಇದೇ ಜಾಗ, ಮರಣ ಮೂವಿ ಶೂಟಿಂಗ್ ಪ್ಲೇಸ್ ಇದೇ ಜಾಗ. ಈಗ ಅರುಣ್ ಸರ್ ಮತ್ತೆ ನಾವು ಕಿರಣ್ ಬಂದಿರೋ ಜಾಗ ಇದು. ಮರಣ ಮೂವೀಸ್ ಅಲ್ಲಿ ಫೈಟ್ ಸೀನ್ ನಡೆದಿರೋ ಜಾಗ ಅಂದ್ರೆ ಇದೇ ಸ್ನೇಹಿತರೆ. ಮರಣ ಮೂವಿಲಿ ಒಂದು ನೈಟ್ ಸೀಕ್ವೆನ್ಸ್ ಬರುತ್ತೆ, ನೈಟ್ ಫೈಟ್ ಸೀಕ್ವೆನ್ಸ್. ಅದ್ ಬಂದು ನಾವು ನೈಟ್ 12 ಗಂಟೆ 1 ಗಂಟೆ ಟೈಮ್ ಅಲ್ಲಿ ಇಲ್ಲೇ ಮಾಡಿದ್ ಇದೇ ಜಾಗ. ಸೊ ಇಲ್ಲೇ ಇದೇ ರೋಡ್ ಅಲ್ಲಿ ಬಿದ್ದು ಒದ್ದಾಡಿದ್ದು. ಲೋಕಲ್ ಪ್ಲೇಸ್ ಅಲ್ಲಿ ತುಂಬಾ ಯೂಸ್ ಮಾಡಿದ್ವಿ. ಒಂದು 30-40% ನಮ್ಮ ಮನೆ ಸುತ್ತ
ತರಾನೇ ನಮ್ಮ ಹಳ್ಳಿ ಸುತ್ತ ತೆಗ್ದಿರುವಂತದ್ದೇ ಅದು ವಿಡಿಯೋಸ್ ಆ ಮೂವಿ. ಆಂಧ್ರದಲ್ಲಿ ತೆಗ್ದ್ವಿ ಸ್ವಲ್ಪ, ಆಂಧ್ರದಲ್ಲಿ ಮ್ಯಾಕ್ಸಿಮಮ್ ಚೆನ್ನಾಗಿರೋ ಪ್ಲೇಸಸ್ ಆಂಧ್ರದಲ್ಲೂ ತೆಗ್ದಿದೀವಿ, ಕರ್ನಾಟಕ ತೆಗ್ದಿದೀವಿ, ತಮಿಳ್ನಾಡು ತೆಗ್ದಿದೀವಿ. ಇಲ್ಲಿ ಫೈಟ್ ಸೀಕ್ವೆನ್ಸ್ ಅನ್ನೋದು ಇಲ್ಲೊಂದು ಸ್ವಲ್ಪ ಮಾಡಿದ್ವಿ, ಒನ್ ನೈಟ್ ಶೂಟ್ ಇಲ್ಲಿ ನಡೀತು. ಫುಲ್ಲು ಚೆನ್ನಾಗಿ ಬಂದಿದೆ, ನೈಟ್ ಶೂಟ್ ಅಲ್ಲಿ ಚೆನ್ನಾಗಿ ಬಂತದು. ಸೊ ನಿಮ್ಗೆ ಪಕ್ಕದಲ್ಲಿ ರೋಡ್ ಅಲ್ಲಿ ಕ್ರಾಸ್ ಆಗ್ತಿದ್ರಿಂದ ಇಲ್ಲೇ ತೋರಿಸೋಣ ಅಂತೇಳಿ ಎಲ್ಲ ಜಾಗ ನಮಗೆ ತೋರಿಸ್ಕೊಟ್ರಿ ಸರ್. ಸ್ನೇಹಿತರೆ, ಅರುಣ್ ಸರ್ ಅವರ ಜರ್ನಿ ಹೇಗೆ ಸಿನಿರಂಗಕ್ಕೆ ಪಯಣವನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾಡಿದೀವಿ ಸ್ನೇಹಿತರೆ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ತುಂಬಾ ಖುಷಿ ಆಯ್ತು ನನಗೆ, ನಾನು ಕೂಡ ಸುಮಾರು ದಿನಗಳಿಂದ ಅರುಣ್ ಸರ್ ಅವರು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ತಾನೆ ಬರ್ತಾ ಇದೆ, ಬಟ್ ಸಮಯ ಕೂಡ ಬರಲಿಲ್ಲ ಸ್ನೇಹಿತರೆ. ಇವತ್ತು ಅರುಣ್ ಸರ್ ಅವರು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಅರುಣ್ ಸರ್ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಉಮೇಶ್ ಅವರೇ. ಹಂಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೂ ಮತ್ತೆ ನಿಮ್ಮ ಯು ಪ್ರೀಮಿಯರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಸ್ನೇಹಿತರೆ, ಟ್ರಿಬಲ್ ಡಿ ಮೂವೀಸ್ ರಿಲೀಸ್ ಆಗ್ತಾ ಇದೆ ಸ್ವಲ್ಪ ದಿನಗಳಲ್ಲಿ, ದಯವಿಟ್ಟು ಟ್ರಿಬಲ್ ಡಿ ಮೂವೀಸ್ ಅನ್ನ ಮರೆಯದೆ, ತಪ್ಪದೆ, ಫ್ಯಾಮಿಲಿ ಸಮೇತ ನಿಮ್ಮ ಥಿಯೇಟರ್ಗೆ ಬಂದು ಈ ಮೂವೀಸ್ ಅನ್ನ ನೋಡಿ ಸ್ನೇಹಿತರೆ. ದಯವಿಟ್ಟು ನೀವು ಮೂವೀಸ್ ನೋಡ್ತೀರಾ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ. ಓಕೆ, ಅಂಡ್ ಇನ್ನೊಂದು ಹೇಳೋದು ಮತ್ತೆ, ಈ ಕಲ್ಲಿದೆಯಲ್ಲ ಇದ್ರ ಮೇಲೆನೆ ಒಂದು ಪೊಲೀಸ್ ಸೀನ್ ಇರುತ್ತೆ. ಇದ್ರ ಮೇಲೆ ಸರ್, ಇದು ಮರಣ ಮೂವಿಲಿ ಸರ್ ನೋಡ್ಬೋದಾ? ಅಲ್ಲಿ 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 ಒಂಥರ ಬಾಟ್ಲಿ ಹೊಡೆಯೋ ತರ ಸೀನ್ ಇರುತ್ತೆ ಸರ್, ನಾನು ನೋಡಿದ್ದೀನಿ ಅದು. ಮೂವೀಸ್ ಪೊಲೀಸ್ ಈವನ್ ಟ್ರೈಲರ್ ಅಲ್ಲೂ ಇರುತ್ತೆ, ಒಂದ್ ಬಾಟ್ಲಿ ಹೊಡಿತಿರ್ತಾರೆ ಅದು ಹಾಕಲ್ಲದು. ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕು. ಪ್ರತಿ ಸಾರಿ ಅವನೇ ಗೆಲ್ತಾ ಇದ್ದಾನೆ, ನನಗೆ ಗೆಲ್ಲೋ ಅವಕಾಶನೇ ಸಿಗ್ತಾ ಇಲ್ಲ. ಕಾಯ್ತೀನಿ, ಆ ಅವಕಾಶ ಸಿಗೋವರೆಗೂ ಕಾಯ್ತೀನಿ. ಆ ಅವಕಾಶ ಸಿಗ್ತದ ಅವನ್ನ. ಇದೇ ಬಂಡೆ ಮೇಲೆ ಅದು ಲೈಟಿಂಗ್ಸ್ ಎಲ್ಲ ನಮ್ದೇ ಕಾರ್ ಲೈಟಿಂಗ್ಸ್ ಯೂಸ್ ಮಾಡಿದ್ರು ನೈಟ್ ಅಲ್ಲಿ. ಯಾವ್ದೇ ವಿಧವಾದ ಲೈಟಿಂಗ್ಸ್ ಏನಿಲ್ಲ, ಎಲ್ಲ ಪರ್ಮಿಷನ್ ತಗೊಂಡಿದ್ವಿ. ಲೈಟಿಂಗ್ಸ್ ಎಲ್ಲ ಏನಿಲ್ಲ, ಲೈಟಿಂಗ್ಸ್ ನಮ್ ಕಾರ್ ಲೈಟಿಂಗ್ಸ್, ಟೂ ವೀಲರ್ ಲೈಟಿಂಗ್ಸ್ ಇದನ್ನೇ ಯೂಸ್ ಮಾಡಿ ತೆಗ್ದಿದ್ದು. ಪೊಲೀಸ್ ಅಲ್ಲಿ ಕೂತಿರ್ತಾರೆ, ಒಂದು ಬಾಟ್ಲಿ ತಗೊಂಡು ಹೊಡಿಯೋ ತರ ಸೀನ್ ಇಲ್ಲಿ ಮಾಡಿದ್ದು. ಓ, ಇದೇ ಜಾಗದಲ್ಲಿ ಇದು ಮರಣ ಮೂವೀಸ್ ನಡೆದ ಶೂಟ್ ನಡೆದಂತ ಪ್ಲೇಸ್ ಇದು. ಪೊಲೀಸ್ ಪಾರ್ಟ್ ಮಾಡೋರು ಗೋಪಾಲ್ ಸರ್ ಇದಾರಲ್ಲ, ಅವರು ಬಾಟ್ಲಿ ಏನೋ ಈ ತರ ಬಿಸಾಕ್ತಾರಂತೆ. ಆ ಜಾಗ ಇದು ತುಂಬಾ ಚೆನ್ನಾಗಿದೆ ಜಾಗ ಸರ್. ಥ್ಯಾಂಕ್ ಯು ಉಮೇಶ್, ಕಿರಣ್ ನಿಮ್ಗು ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಕಾಶ್. ಆಕ್ಚುಲ್ ಆಗಿ ನಂದು ವಿಡಿಯೋ ಮಾಡೋದಕ್ಕೆ ಒಂದು ಇಂಟರ್ವ್ಯೂ ಅಂತ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಕನ್ನಡ ಸಿನಿ ಪ್ರೇಕ್ಷಕರಿಗೂ ಮತ್ತೆ ಯು ಪ್ರೀಮಿಯರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೂ ತುಂಬ ತುಂಬ ಧನ್ಯವಾದಗಳು. ನನ್ನ ಈ ಒಂದು ಇಂಟರ್ವ್ಯೂ ಫುಲ್ ನೋಡಿ ವಿಡಿಯೋ ನನ್ನ ಬಗ್ಗೆ ಗೊತ್ತಾಗುತ್ತೆ. ಇನ್ನೂ ಇದೆ, ಇನ್ನೂ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ತುಂಬ ಹೇಳ್ತೀವಿ. ಮತ್ತು ಇನ್ನೇನಪ್ಪ ಅಂತಂದರೆ, ನಮ್ಮನ್ನು ಇದೇ ಥರ ಪ್ರಮೋಟ್ ಮಾಡಿ ಬೆಳೆಸ್ತಾ ಇರಿ, ತುಂಬ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಈ ತಪ್ಪಿ ಬರುತ್ತೆ ಅಂತ ಇಟ್ಕೊಳ್ಳಿ, ನಾನೇ ಕಾಣಿಸ್ತೀನಿ. ಇವನ ಮೇಲೆ ಮಾಡಿದೆ ಆಂಧ್ರದು, ಇವನ ಋಣವು ನಿನಗಿದೆ ಎಲ್ಲವೇ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸುವೆ.